ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನೊಂದು ಅಭೇದ್ಯವಾದಂಥ ಕೋಟೆಗೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಈ ಕೋಟೆಯ ವಿಶೇಷತೆ ಏನು, ಈ ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದ್ರು, ಈ ಕೋಟೆ ಇರುವಂತಹ ಸ್ಥಳ ಆದರೂ ಎಲ್ಲಿ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಬನ್ನಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಬೆಂಗಳೂರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ದೇವನಹಳ್ಳಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಕುಂದಾಣಿ ಬೆಟ್ಟಕ್ಕೆ ಇವತ್ತು ನಿಮ್ಮನ್ನು ಟ್ರಕ್ಕಿಗೆ ಕರ್ಕೊಂಬಂದಿನಿ. ಸ್ನೇಹಿತರೆ, ಈ ಕುಂದಾಣಿ ಬೆಟ್ಟದಲ್ಲಿರುವಂಥ ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಬನ್ನಿ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೋಟೆಯ ಮೊದಲ ದ್ವಾರ ನೀವು ಗಮನಿಸ್ಬೋದು. ಸ್ನೇಹಿತರೆ, ಕೋಟೆ ಇದ್ದಂಥ ಕಾಲದಲ್ಲಿ ಈ ಒಂದು ಸಣ್ಣದಾದಂಥ ಕಲ್ಯಾಣಿಯಲ್ಲಿ ನೀರನ್ನು ಸಂಗ್ರಹವನ್ನು ಮಾಡ್ತಾಯಿದ್ರು. ಸ್ನೇಹಿತರೆ, ಇದೊಂದು ಐತಿಹಾಸಿಕವಾದಂಥ ಜಾಗ ಇದು. ಈ ಥರ ಬಾಟ್ಲ್ಗಳನ್ನೆಲ್ಲ ಹಾಕಿ ಗಲೀಜನ್ನು ಮಾಡೋಕ್ಕೋಗ್ಬೇಡಿ ಅಂತ ಕೇಳ್ಕೊತೀನಿ. ಬೆಟ್ಟದ ಮೇಲಿರುವಂಥ ದೇವಸ್ಥಾನವು ಬಹಳ ಪ್ರಸಿದ್ಧವಾದಂಥದ್ದು. ಸ್ನೇಹಿತರೆ, ಇಲ್ಲಿ ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ನೋಡೋದಾದರೆ, ನಮ್ಮ ನಾಡಪ್ರಭುಗಳಾದ ಕೆಂಪೇಗೌಡರು ಈ ಕುಂದಾಣ ಬೆಟ್ಟದ ಮೇಲೆ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಯಾಕೆ ಇಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ, ಬೆಂಗಳೂರು ಎಂಬ ನಗರವನ್ನು ಕಟ್ಟಕ್ಕಿಂತ ಮುಂಚೆ ಈ ಕುಂದಾಣ ಬೆಟ್ಟದ ಮೇಲೆ ಒಂದು ಸೈನಿಕರ ಠಾಣೆ, ಗಡಿ ಠಾಣೆಯನ್ನಾಗಿ ಕೆಂಪೇಗೌಡರು ನಿರ್ಮಾಣವನ್ನು ಮಾಡ್ತಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು, ನಮಗೆ ಒಂದು ಒಳಕಲ್ ಸಿಕ್ಕಿದೆ. ಈ ಒಳಕನ್ನು ನಾವು ಇಲ್ಲೇ ಗಮನಿಸಿದ್ರಿ, ಇಲ್ಲೇ ಸೈನಿಕರು ಅಡುಗೆ ಮಾಡಿಕೊಂಡು ಇಲ್ಲೇ ಗಡಿ ಕಾಯ್ತಾಯಿದ್ರು ಅಂತ ನಮ್ಮ ಅನಿಸಿಕೆ. ಸ್ನೇಹಿತರೆ, ಈ ಕುಂದಾಣ ಬೆಟ್ಟವು ಸುಮಾರು 61 ಮೀಟರ್ ಎತ್ತರವಾಗಿದೆ. ಹಾಗೆ ಈ ಕುಂದಾಣವು 13ನೇ ಶತಮಾನದಲ್ಲಿ ಹೊಯ್ಸಳರ ರಾಮನಾಥರ ರಾಜಧಾನಿಯಾಗಿತ್ತು ಅಂತ ಕೂಡ ಹೇಳ್ತಾರೆ. ಆದರೆ ಇದು ಈ ಇತಿಹಾಸವು ಯಾವುದೇ ಬುಕ್ದಲ್ಲಿ ಯಾವುದೇ ಇತಿಹಾಸದಲ್ಲಿ ಕೂಡ ಮೆನ್ಷನ್ ಆಗಿಲ್ಲ ಅಂತ ಕೆಲವೊಬ್ಬರು ಇತಿಹಾಸಕಾರರ ವಾದ ಆಗಿದೆ. ಹಾಗೆ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಈ ಗಡಿ ಠಾಣೆಯು ಕೂಡ ಇತಿಹಾಸದಲ್ಲಾಗಲಿ ಬೇರೆ ಬುಕ್ನಲ್ಲಾಗಲಿ ಎಲ್ಲೂ ಮೆನ್ಷನ್ ಆಗಿಲ್ಲ ಅಂತ ಕೂಡ ಇತಿಹಾಸಕಾರರ ವಾದ ಆಗಿದೆ. ಸ್ನೇಹಿತರೆ, ಬನ್ನಿ ದೇವಸ್ಥಾನವನ್ನು ನಿಮಗೆ ನಾನು ತೋರಿಸ್ತೀನಿ. ಸ್ನೇಹಿತರೆ, ಈ ಕುಂದಾಣ ಬೆಟ್ಟದಿಂದ ನೀವು 360 ಡಿಗ್ರಿ ಎಲ್ಲೇ ನೋಡಿದ್ರು ಸುತ್ತಲೂ ಹಚ್ಚ ಹಸಿರಾಗಿ ಕಾಣುತ್ತೆ. ಹಾಗೆ ಇಲ್ಲಿ ಬೀಸುವಂಥ ಗಾಳಿ ಕೂಡ ನಮ್ಮ ಮನಸ್ಸಿಗೆ ತುಂಬ ಸಂತೋಷನ ತಂದುಕೊಡುತ್ತೆ. ಸ್ನೇಹಿತರೆ, ನೀವು ಗಮನಿಸಿ ಯಾವ ಥರ ಈ ವ್ಯೂ ಇದೆ ಅಂತ ನೀವು ನೋಡ್ಬೋದು. ಸ್ನೇಹಿತರೆ,
ಸ್ನೇಹಿತರೆ, ನೀವು ನೋಡ್ತಾ ಇರೋಂಥ ಈ ಗರಡ್ಗಂಬಕ್ಕೆ ಕೆಳಗಡೆ ಯಾವುದೇ ಆದಂಥ ಸಪೋರ್ಟ್ ಆಗಲಿ, ಬೋಲ್ಟ್ ನೆಟ್ ಆಗಲಿ ಯಾವುದನ್ನು ಫಿಕ್ಸ್ ಮಾಡಿಲ್ಲ. ಹಾಗೆ ಈ ಗರಡ್ಗಂಬನ ನಿಲ್ಲಿಸಿದ್ದಾರೆ. ಸ್ನೇಹಿತರೆ, ಈ ಗರಡ್ಗಂಬ ಬಂದು ಒಂದು ಗ್ರಾವಿಟಿಯ ಸಪೋರ್ಟಿಂದ ನಿಂತಿದೆ ಅಂತ ಕೂಡ ನಾವು ಹೇಳ್ಬೋದು. ಸ್ನೇಹಿತರೆ ನೋಡಿ, ಒಂದು ಬಂಡೆ ಮೇಲೆ ಗ್ರಾವಿಟಿಯ ಆಧಾರ ಮೇಲೆ ಈ ಒಂದು ಗರಡ್ಗಂಬ ನಿಂತಿದೆ. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥ ಜಾಗದಲ್ಲಿ ಮೊದಲು ದೇವಸ್ಥಾನ ಇತ್ತಂತೆ. ಆದರೆ ಆ ದೇವಸ್ಥಾನ ಎಲ್ಲ ಬಿದ್ದೋಗಿ ನಾಮಶೇಷವಾಗಿ ಬರೀ ಕುರುವುಗಳು ಮಾತ್ರ ಇದೆ, ದೇವಸ್ಥಾನ ಇತ್ತು ಈ ಜಾಗದಲ್ಲಿ ಅಂತ ಹೇಳೋಕ್ಕೆ. ಬೆಟ್ಟದ ಮೇಲೆ ನೋಡಿದಂಥ ಶ್ರೀದೇವಿ ಭೂದೇವಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸಿದೆ. ಹಾಗೆ ಸ್ನೇಹಿತರೆ, ನಾನು ನಿಂತಿರೋಂಥ ಜಾಗ ಬಂದ್ಬಿಟ್ಟು ಇದು ಒಂದು ಬತೇರಿ, ಸೈನಿಕರು ಕಾವಲು ಕಾಯ್ತಾ ಇದ್ದಂಥ ಜಾಗ. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥ ಈ ಊರು ಕೂಡ ಕುಂದಾಣದ ಊರಿದು. ಸ್ನೇಹಿತರೆ, ಇಲ್ಲಿ ಸುತ್ತಲೂ 360 ಡಿಗ್ರಿ ಸುತ್ತಲೂ ನೋಡಿದರೂ ಹಚ್ಚ ಹಸಿರಾಗೆ ಕಾಣಿಸುತ್ತೆ. ಹಾಗೆ ಫ್ಯಾಮಿಲಿ ಸಮೇತ ಬಂದು ನೀವು ಕಾಲ ಕಳೀತೀನಿ ಅಂತಂದರೆ ತುಂಬ ಸೂಕ್ತವಾದಂಥ ಜಾಗ ಇದು. ಹಾಗೆ ನೀವು ಕಾರಲ್ಲಿ ಬೈಕಲ್ಲಿ ಬಂದರೆ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಒಳ್ಳೆ ಫೆಸಿಲಿಟೀಸ್ ಇದೆ. ಹಾಗೆ ಸ್ನೇಹಿತರೆ, ನೀವು ಆ ಲಾಸ್ಟಲ್ಲಿ ಕೊನೆಯಲ್ಲಿ ನೋಡೋದಾದರೆ ನಿಮಗೆ ಏರ್ಪೋರ್ಟ್ ಕೂಡ ಇಲ್ಲಿಂದ ಸ್ಪಷ್ಟವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ತುಂಬ ಹಚ್ಚ ಹಸಿರಾಗಿದ್ದು ಒಂದು ದಿನ ಫ್ಯಾಮಿಲಿಗೆ ಟೈಮ್ ಕೊಡೋದಾದರೆ ಈ ಜಾಗ ಸೂಕ್ತವಾದಂಥ ಜಾಗ ಅಂತ ಹೇಳ್ತೀನಿ. ಸ್ನೇಹಿತರೆ ಬನ್ನಿ, ಮುಂದೆ ಹೋಗೋಣ. ಇದು ಕುಂದಾಣ ಬೆಟ್ಟದ ಒಂದು ಸಣ್ಣ ಮಾಹಿತಿ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ಇಲ್ಲಿ ಟ್ರಕ್ಕಿಂಗ್ ಬರುವಂಥವರು ತಮ್ಮ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ನೀರು ಕುಡ್ದಾದ್ಮೇಲೆ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ತಳ್ಳಿ, ದಯವಿಟ್ಟು ಈ ರೀತಿ ಬಿಸಾಡೋದು. ಹಾಗೆ ಇಲ್ಲಿ ಬಿಯರ್ ಬಾಟ್ಲುಗಳನ್ನೆಲ್ಲ ಈ ಥರ ಹೊಡೆದಾಕೋದು ತುಂಬ ತಪ್ಪು. ಯಾಕೆಂತಂದರೆ ಗಾಡಿಗಳು ಬರ್ತವೆ, ಪಂಚರ್ ಆಯಿತು ಅಂದರೆ ಇಲ್ಲೆಲ್ಲೂ ನಿಯರೆಸ್ಟ್ ಆಗಿ ಪಂಚರ್ ಶಾಪ್ಗಳಿಲ್ಲ. ದಯವಿಟ್ಟು ಈ ಥರ ಐತಿಹಾಸಿಕ ತಾಣಗಳಲ್ಲಿ ಈ ಥರ ಗಲೀಜು ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಂತ. ಸ್ನೇಹಿತರೆ, ಕುಂದಾಣಿ ಬೆಟ್ಟಕ್ಕೆ ಹೋಗೋ ದಾರಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕವಾದಂಥ ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.